ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯ ದಿನಾಂಕ ಪ್ರಕಟ. ರಾಜಕೀಯ ಪಕ್ಷಗಳಲ್ಲಿ ಅಭ್ಯರ್ಥಿ ಆಯ್ಕೆ ಕಸರತ್ತು. ಮೈಸೂರಿನ ಮೂಡಾ ಕಚೇರಿಗೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸೋದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಂಬ. ಕೇಂದ್ರದಿಂದ ಮತ್ತೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ, ಕನ್ನಡಿಗರು ಧ್ವನಿ ಎತ್ತಬೇಕು ಎಂದ ಸಿಎಂ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಿದ್ದು ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಲೋಕಸಭಾ ಚುನಾವಣೆ ಫಲಿತಾಂಶದಿಂದ ತೆರವಾಗಿದ್ದ ರಾಜ್ಯದ ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಿಗದಿಯಾಗಿತ್ತು. ಇದೇ 25ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ನವೆಂಬರ್ 13ನೇ ತಾರೀಕು ಮತದಾನ ಮತ್ತು ನವೆಂಬರ್ 23ಕ್ಕೆ ಫಲಿತಾಂಶ ಪ್ರಕಟ ಆಗಲಿದೆ. ಕುಮಾರಸ್ವಾಮಿ ಅವರಿಂದ ತೆರವಾದ ಚನ್ನಪಟ್ಟಣ, ಬೊಮ್ಮಾಯಿ ಅವರಿಂದ ತೆರವಾದ ಶಿಗ್ಗಾವಿ ಮತ್ತು ತುಕಾರಾಂ ಅವರಿಂದ ತೆರವಾದ ಸಂಡೂರು, ಒಂದು ಕಾಂಗ್ರೆಸ್, ಇನ್ನೊಂದು ಬಿಜೆಪಿ, ಮತ್ತೊಂದು ಜೆಡಿಎಸ್ ಕ್ಷೇತ್ರ. ಈಗ ಅವುಗಳ ಕ್ಷೇತ್ರವನ್ನು ಉಳಿಸಿಕೊಳ್ಳೋದರ ಜೊತೆ ಮತ್ತೊಂದನ್ನ ಗೆಲ್ಲೋಕೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ಹೊರಟಿವೆ. ಮೂರು ಕ್ಷೇತ್ರಗಳಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಅಭ್ಯರ್ಥಿ ಆಯ್ಕೆ ಕಸರತ್ತು ನಡೆಯುತ್ತಿದ್ದು ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯದ ಮತಗಳನ್ನು ಪಡೆಕೊಂಡು ಸತತ ಗೆಲುವನ್ನು ದಾಖಲಿಸುತ್ತಾ ಬಂದಿದ್ದ ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿ ಕಣದಲ್ಲಿ ಇಲ್ಲದೇ ಇರೋದು ಬಿಜೆಪಿಗೆ ಹೇಗೆ ಪರಿಣಮಿಸುತ್ತೆ ಅನ್ನೋದನ್ನ ನೋಡಬೇಕು. ಅವರ ಪುತ್ರನಿಗೆ ಟಿಕೆಟ್ ಸಿಗದೇ ಇದ್ರೆ ಬಿಜೆಪಿ ಇಲ್ಲಿ ದೊಡ್ಡ ಹೋರಾಟವನ್ನೇ ನಡೆಸಬೇಕಾಗುತ್ತೆ. ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ನಿಂದ ತುಕಾರಾಂ ಕುಟುಂಬಕ್ಕೆ ಟಿಕೆಟ್ ಬಹುತೇಕ ಅಂತಿಮ. ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಕ್ಕಿರೋದ್ರಿಂದ ಜನಾರ್ದನ್ ರೆಡ್ಡಿ ಅವರು ಫುಲ್ ಆಕ್ಟಿವ್ ಆಗಿದ್ದು ತಮ್ಮ ಸಾಮರ್ಥ್ಯವನ್ನ ಮತ್ತೆ ತೋರಿಸುವ ಕಾತರದಲ್ಲಿದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಜೈಲ್ ಪಾಲಾಗಿ ಈಗ ಹೊರಗಡೆ ಬಂದಿರೋ ಬಿ ನಾಗೇಂದ್ರ ಅದೇ ವಾಲ್ಮೀಕಿ ಜಯಂತಿ ದಿನ ವೇದಿಕೆಯಲ್ಲೇ ಕಣ್ಣೀರ್ ಹಾಕಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅವರೂ ಕೂಡ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದು ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ ಬಿಜೆಪಿಗೆ ಉತ್ತರಿಸೋಕೆ ಸಿದ್ಧವಾಗಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ, ಇಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ನನ್ನ ಸ್ಪರ್ಧೆ ಖಚಿತ ಅಂತಾನೆ ಹೇಳ್ತಾ ಬಂದಿದ್ದ ಸಿಪಿ ಯೋಗೇಶ್ವರ್ ನಿನ್ನೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋ ಮಾತಿನ ಹಿಂದಿನ ಮರ್ಮ ಏನಿರಬಹುದು? ಟಿಕೆಟ್ ಹಂಚಿಕೆಯನ್ನ ನನಗೆ ಬಿಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಯೋಗೇಶ್ವರ್ ಅವರಿಗೆ ಸಂದೇಶವನ್ನ ರವಾನೆ ಮಾಡಾಗಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸಿಪಿವೈ ಪರವಾಗಿ ಒಲವಿದ್ರೂ ಮೈತ್ರಿ ಮತ್ತು ಕೇಂದ್ರ ನಾಯಕತ್ವದ ಎದುರಾಡೋಕೆ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಪುತ್ರನನ್ನ ಕಣಕ್ಕಿಳಿಸುವ ಇರಾದೆ ಇದ್ರೂ ಕೂಡ ನಿಖಿಲ್ ಟ್ರ್ಯಾಕ್ ರೆಕಾರ್ಡ್ ಅವರನ್ನ ತಡೀತಾ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ನಂತರವೇ ನಮ್ಮ ಅಭ್ಯರ್ಥಿ ಅಂತಿಮ ಅನ್ನೋ ಮೂಲಕ ಕಾಂಗ್ರೆಸ್ ಕಾದು ನೋಡುವ ತಂತ್ರವನ್ನ ಅನುಸರಿಸಿದೆ. ಕ್ಷೇತ್ರದಲ್ಲಿ ವ್ಯಕ್ತಿಗತ ವರ್ಚಸ್ಸನ್ನ ಹೊಂದಿರೋ ಸಿಪಿ ಯೋಗೇಶ್ವರ್ ಇಲ್ಲಿ ನಿರ್ಣಾಯಕ ಆಗಲಿದ್ದಾರೆ. ಎಲ್ಲೇ ಇದ್ರೂ ಕೂಡ, ಅಂದ್ರೆ ಯಾವುದೇ ಪಾರ್ಟಿಗೆ ಹೋದ್ರೂ, ಕ್ಷೇತ್ರದಲ್ಲಿ ಸಾಕಷ್ಟು ಮತ ಪಡೆಯುವ ಸಾಮರ್ಥ್ಯ ಅವರಿಗಿದೆ. ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಗೆಲ್ಲೋಕೆ ಇಲ್ಲಿ ಒಕ್ಕಲಿಗ ಮತದ ಜೊತೆ ಅಲ್ಪಸಂಖ್ಯಾತ ಮತಗಳು ಕೂಡ ಕಾರಣ ಆಗಿತ್ತು. ಈಗ ಬದಲಾದ ಕುಮಾರಸ್ವಾಮಿ ಅವರ ನಿಲುವು ಮತ್ತು ರಾಜಕೀಯ ಸನ್ನಿವೇಶದಲ್ಲಿ ಆ ಮತಗಳು, ಅಂದ್ರೆ ಅಲ್ಪಸಂಖ್ಯಾತ ಮತಗಳು ಎನ್ಡಿಎ ಅಭ್ಯರ್ಥಿಗೆ ಬರುವ ಖಾತ್ರಿ ಅಂತೂ ಇಲ್ಲ. ಇದೆಲ್ಲಾ ಕಾರಣದಿಂದ ಕುಮಾರಸ್ವಾಮಿ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋಕೆ ಮುಂದಾದಂತಿದೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡೋಕೆ ಇಷ್ಟ ಇಲ್ಲದೇ ಇದ್ರೂ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕಾಗಿರೋದ್ರಿಂದ ತಮ್ಮ ಪಕ್ಷದ ಚಿಹ್ನೆ ಅಡಿ ಅವರನ್ನ ಕಣಕ್ಕಿಳಿಸಿದ್ರು ಅಚ್ಚರಿ ಇಲ್ಲ. ಇನ್ನು ಮಗನ ಭವಿಷ್ಯದ ದೃಷ್ಟಿಯಿಂದ ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ಮೂರನೇ ವ್ಯಕ್ತಿಯೊಬ್ಬರಿಗೆ ಟಿಕೆಟ್ ಅನ್ನ ನೀಡಲೂಬಹುದು. ಒಂದ್ ವೇಳೆ ಏನಾದ್ರೂ ಟಿಕೆಟ್ ಸಿಪಿವೈಗೆ ಸಿಗದೆ ಅವರು ಸ್ವತಂತ್ರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಮೈತ್ರಿ ಅಭ್ಯರ್ಥಿ ಗೆಲ್ಲೋಕೆ ಹೆಚ್ಚಿನ ಪ್ರಯತ್ನವನ್ನ ಹಾಕಬೇಕಾಗತ್ತೆ. ಅದೇ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡದೆ ತಟಸ್ಥರಾಗಿ ಅಥವಾ ಎನ್ಡಿಎ ಅಭ್ಯರ್ಥಿ ಪರವಾಗಿ ನಿಂತ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋಕೆ ಹರಸಾಹಸ ಪಡಬೇಕಾಗತ್ತೆ. ಇಲ್ಲಿ ಎಲ್ಲವೂ ಸಿಪಿವೈ ನಿರ್ಧಾರದ ಮೇಲೇನೆ ನಿಂತಿದೆ. ಕ್ಷೇತ್ರಕ್ಕೆ ಹೆಚ್ಚಿನ ನೀರಾವರಿ ವ್ಯವಸ್ಥೆಯನ್ನ ಮಾಡಿರೋ ಸಿಪಿವೈಗೆ ಇದು ರಾಜಕೀಯ ಅಸ್ತಿತ್ವದ ಪ್ರಶ್ನೆಯೂ ಹೌದು. ಈ ಬಾರಿ ಅವರಿಗೆ ಹಾಗೆ ನೋಡಿದ್ರೆ ಸುವರ್ಣ ಅವಕಾಶ. ಕುಮಾರಸ್ವಾಮಿ ಅವರು ಕಣದಲ್ಲಿಲ್ಲ, ಹೆಚ್ಡಿಕೆ ಸೋಲು ಕಾಂಗ್ರೆಸ್ಗೂ ಬೇಕಾಗಿರೋದ್ರಿಂದ ಅವರ ಬೆಂಬಲ ಕೂಡ ಸಿಗ್ಬಹುದು. ಒಕ್ಕಲಿಗ ಮತದ ಜೊತೆ ಅಲ್ಪಸಂಖ್ಯಾತ ಮತ್ತು ದಲಿತ ಮತಗಳು ಹೆಚ್ಚು ದೊರೆಯುವಂತ ಸಾಧ್ಯತೆ ಈ ಬಾರಿ ಇದೆ. ಇವೆಲ್ಲವೂ ಯೋಗೇಶ್ವರ್ ಅವರ ಗೆಲುವಿಗೆ ಕಾರಣ ಆಗಬಹುದು. ಈ ಮೂಲಕ ಮತ್ತೆ ರಾಜಕೀಯ ಅಸ್ತಿತ್ವ ಸ್ಥಾಪನೆಯೂ ಆಗಬಹುದು. ಆದ್ರೆ ಇದೆಲ್ಲ ನಿಂತಿರೋದು ಅವರ ನಿರ್ಧಾರದ ಮೇಲೆ. ಇನ್ನು ಕಾಂಗ್ರೆಸ್ನಲ್ಲಿ ಡಿಕೆ ಸುರೇಶ್ ಮತ್ತು ತೇಜಸ್ವಿನಿ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳ್ಬರ್ತಾ ಇದೆ. ಡಿಕೆ ಸುರೇಶ್ ಅವರಿಗೆ ಸ್ಪರ್ಧೆ ಮಾಡುವ ಉತ್ಸುಕತೆ ಕಾಣಿಸ್ತಿಲ್ಲ. ಆದ್ರೂ ಪಕ್ಷವೇನಾದ್ರೂ ಅಂತಿಮವಾಗಿ ಹೇಳಿದ್ರೆ ಇಲ್ಲ ಅಂತ ಹೇಳಲಾರರು. ರಾಜಕೀಯದಲ್ಲಿ ಎಲ್ಲಾನು ಸಾಧ್ಯ. ಹಾಗಾಗಿ ಯೋಗೇಶ್ವರ್ ಅವರಿಗೆ ಮೈತ್ರಿ ಟಿಕೆಟ್ ಸಿಗದೇ ಇದ್ರೆ ಯೋಗೇಶ್ವರ್ ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಚನ್ನಪಟ್ಟಣ ವ್ಯಕ್ತಿ ಪ್ರತಿಷ್ಠೆ ಕ್ಷೇತ್ರ ಆಗಿದ್ದು ಡಿಕೆ ಬ್ರದರ್ಸ್ ಮತ್ತು ಹೆಚ್ಡಿಕೆ ನಡುವಿನ ಕಾಳಗ ಇಲ್ಲಿ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಸೋಲಿನಿಂದ ಕಂಗೆಟ್ಟಿರೋ ಡಿಕೆ ಬ್ರದರ್ಸ್ ಈ ಕ್ಷೇತ್ರವನ್ನ ಗೆಲ್ಲುವ ಮೂಲಕ ಮತ್ತೆ ಅಸ್ತಿತ್ವ ಸಾಬೀತನ್ನ ಮಾಡಬೇಕಿದೆ. ಒಟ್ಟಾರೆ ಮೂರು ಕ್ಷೇತ್ರಗಳು ಜಿದ್ದಾಜಿದ್ದಿನ ಕಣವಾಗಿದ್ದು
ಚನ್ನಪಟ್ಟಣ ತುಸು ಹೆಚ್ಚೆ ಕಾವೇರಿದೆ. ನಿನ್ನೆ ಇಡಿ ಮೈಸೂರಿನ ಮೂಡಾ ಕಚೇರಿ ಮೇಲೆ ದಾಳಿಯನ್ನು ನಡೆಸಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರೋ ಇಡಿ ನಿನ್ನೆ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಮೂಡಾ ಅಧಿಕಾರಿಗಳಿಂದ ಮಾಹಿತಿ ಮತ್ತು ಅಗತ್ಯ ದಾಖಲೆಯನ್ನು ಪಡೆಕೊಂಡಿದೆ. ಪ್ರಕರಣದ ಆರೋಪಿ ದೇವರಾಜ್ ಅವರ ಬೆಂಗಳೂರು ನಿವಾಸಕ್ಕೂ ಇಡಿ ದಾಳಿ ನಡೆಸಿದೆ. ಇಡಿ ದಾಳಿ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನೇ ಕಳೆದುಕೊಂಡಿರೋದು ಮತ್ತು ರಾಜಕೀಯಕರಣಗೊಂಡಿರೋ ಈ ಹೊತ್ತಲಿನ ಈ ದಾಳಿ ಅಭಿಪ್ರಾಯ ರೂಪಿಸುವ ಕಡೆ ಹೆಚ್ಚೇನು ಪರಿಣಾಮವನ್ನ ಬೀರಲಾರದು. ಸಿವಿಲ್ ಪ್ರಕರಣವೊಂದರಲ್ಲಿ ಇಡಿಯ ಪ್ರವೇಶ ಮತ್ತದರ ನಡೆ ಪದೇ ಪದೇ ಅನುಮಾನಕ್ಕೆ ಕಾರಣ ಆಗ್ತಾನೆ ಇದೆ. ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಇಡಿಯಿಂದ ಬಂಧನಕ್ಕೆ ಒಳಗಾಗಿದ್ದ ಬಹುತೇಕ ಎಲ್ಲರಿಗೂ ಜಾಮೀನು ಸಿಕ್ಕಿದೆ. ತಕ್ಷಣದ ರಾಜಕೀಯ ಪರಿಣಾಮಗಳು ಹಿಂದೆ ಸ್ವಲ್ಪ ಆಗಿದ್ರೂ ಈಗ ಅದಕ್ಕೂ ಬೆಲೆ ಇಲ್ಲದಂತಾಗಿದೆ. ಆದರೂ ತಕ್ಷಣದ ರಾಜಕೀಯ ಕಾರ್ಯ ಸಾಧನೆಗೆ ಟೂಲ್ ಕಿಟ್ ರೀತಿಯಲ್ಲಿ ಬಳಕೆ ಆಗ್ತಿದೆ ಎನ್ನುವ ವಿಪಕ್ಷಗಳ ಮಾತಿನಲ್ಲಿ ಪೂರ್ತಿ ಸುಳ್ಳಿಲ್ಲ. ಇಡಿ ನಡೆ ಹಾಗೇ ಇದೆ. ಕೇಂದ್ರದ ಪ್ರಭಾವಿ ಸಚಿವ ಪ್ರಹ್ಲಾದ್ ಜೋಶಿ ಸಹೋದರ ಗೋಪಾಲ್ ಜೋಶಿ ಸೇರಿದಂತೆ ಅವರ ಕುಟುಂಬದ ಇತರರು ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡಿಸೋದಾಗಿ ಸುಮಾರು 2 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸೋದಾಗಿ ಉದ್ಯಮಿ ಗೋಪಾಲ್ ಪೂಜಾರಿಗೆ ವಂಚಿಸಿದ ಚೈತ್ರಾ ಕುಂದಾಪುರ ಮತ್ತು ಆರ್ಎಸ್ಎಸ್ನ ಕೆಲವರ ಬಂಧನ ಆಗಿತ್ತು. ಈಗ ಜೋಶಿ ಕುಟುಂಬದ ವಿರುದ್ಧ ಆರೋಪ ಬಂದಿದೆ. ಆರ್ಎಸ್ಎಸ್ ಮತ್ತು ಕೇಂದ್ರ ಬಿಜೆಪಿಯಲ್ಲಿ ದೊಡ್ಡ ಪ್ರಭಾವ ಹೊಂದಿರೋ ಪ್ರಹ್ಲಾದ್ ಜೋಶಿ ಅವರಿಗೆ ಗೊತ್ತೇ ಇಲ್ಲದೆ ಅವರ ಕುಟುಂಬದವರಿಗೆ ಹಣವನ್ನು ಕೊಡಲಾಗಿದೆಯಾ? ಟಿಕೆಟ್ ಕೊಡಿಸೋ ತಾಕತ್ತಿರೋದು ಪ್ರಹ್ಲಾದ್ ಜೋಶಿ ಅವರಿಗೇನೆ, ಯಾಕಂದ್ರೆ ಉಳಿದವರು ರಾಜಕಾರಣದಲ್ಲಿ ಇಲ್ಲ. ಹೀಗಿದ್ದಾಗ ಜೋಶಿ ಅವರಿಗೆ ಗೊತ್ತಿಲ್ಲದೇನೆ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆದಿದೆಯಾ? ಜೋಶಿ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಹೆಂಡತಿ ತೆಗೆದುಕೊಂಡ ಸೈಟ್ಗೆ ಗಂಡರೂ ಭಾಗಿಯಾಗಬೇಕು, ಕುಟುಂಬ ಅಲ್ವಾ ಅಂತ ಕೇಳಿದ್ದು ಇದೇ ಪ್ರಹ್ಲಾದ್ ಜೋಶಿ ಅವರಲ್ವಾ? ಈಗ ಅವರದ್ದೇ ರಕ್ತ, ಅವರದ್ದೇ ಕುಟುಂಬ, ಅವರದ್ದೇ ಸಹೋದರ ಭಾಗಿಯಾಗಿದ್ದಾಗ್ಲೂ ಅವರೂ ಭಾಗಿಯಾಗಬೇಕಲ್ವಾ? ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣದ ಬಗ್ಗೆ ಬಹಳ ಮಾತಾಡುವ ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ಯಾವ ನೈತಿಕತೆ ಇದೆ? ನಿಜವಾಗಿಯೂ ನೈತಿಕತೆ ಇದ್ರೆ ಪ್ರಕರಣದ ಜವಾಬ್ದಾರಿಯನ್ನು ಹೊತ್ತು ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ದೇಶ ಧರ್ಮ ಅಂತ ಇನ್ನೆಷ್ಟು ಜನರಿಗೆ ಇವರೆಲ್ಲ ವಂಚನೆ ಮಾಡಿದ್ದಾರೋ ದೇವರೇ ಬಲ್ಲ. ಮತ್ತೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ತೆರಿಗೆ ಸಮರ ಸಾರಿದೆ. ದೇಶದ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ತೆರಿಗೆಯನ್ನು ಹಂಚಿಕೆ ಮಾಡಿದ್ದು ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಮಾರು ರಾಜ್ಯಗಳಾದ ಯುಪಿ, ಬಿಹಾರ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ತೆರಿಗೆ ಹಂಚಿಕೆಯಲ್ಲಿ ಸಿಂಹ ಪಾಲು ಪಡೆದಿವೆ. ದಕ್ಷಿಣದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡಿ ತೆರಿಗೆ ಸಂಗ್ರಹ ಮಾಡಿ ದೇಶದ ಜಿಡಿಪಿಗೆ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾ ಇದ್ರೆ, ಈ ಉತ್ತರದ ಬಿಮಾರು ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡದೆ ಧರ್ಮ ದ್ವೇಷದಲ್ಲಿ ತೊಡಗಿ ಕೊಟ್ಟಿರೋ ಹಣವನ್ನು ಸದುಪಯೋಗ ಪಡಿಸಿಕೊಳ್ತಿಲ್ಲ. ಉತ್ತರ ಪ್ರದೇಶದ ಯೋಗಿ ಮಾಡೆಲ್, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಬಿಜೆಪಿ ಮಾಡೆಲ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಲೇಬೇಕಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳು ಮುಖ್ಯ, ಹಿಂದುಳಿದ ರಾಜ್ಯಗಳ ಮೇಲೆತ್ತುವಿಕೆಯೂ ಅಗತ್ಯ. ಆದರೆ ಅದಕ್ಕೆ ನಿರಂತರವಾಗಿ ದಕ್ಷಿಣದ ರಾಜ್ಯಗಳಿಗೆ ಆಗುವ ಅನ್ಯಾಯವನ್ನ ಬಹಳ ಕಾಲ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಿದೆ. ಮಹಾರಾಷ್ಟ್ರದ 288 ಕ್ಷೇತ್ರಗಳಿಗೆ ನವೆಂಬರ್ 20 ಒಂದೇ ಹಂತದಲ್ಲಿ ಮತ್ತು ಜಾರ್ಖಂಡ್ನ 81 ಕ್ಷೇತ್ರಗಳಿಗೆ ನವೆಂಬರ್ 13 ಮತ್ತು 20 ಎರಡು ಹಂತದಲ್ಲಿ ಮತದಾನ ನಡೆಯಲಿದೆ. ಇದರ ಜೊತೆ ದೇಶದ 47 ಕ್ಷೇತ್ರಗಳ ಉಪಚುನಾವಣೆಯೂ ನಡೆಯಲಿದೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಫಲಿತಾಂಶ ಈ ರಾಜ್ಯಗಳ ಚುನಾವಣೆ ಮೇಲೂ ಪರಿಣಾಮ ಬೀರಲಿದೆ. ಮಹಾರಾಷ್ಟ್ರದಲ್ಲಿ ಪ್ರಾದೇಶಿಕ ಪಕ್ಷಗಳೇ ನಿರ್ಣಾಯಕ ಆಗಿವೆ. ಎನ್ಸಿಪಿ ಮತ್ತು ಶಿವಸೇನೆ ಇಬ್ಬಾಗ ಆಗಿರೋದ್ರಿಂದ ಇದು ಈ ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಮತ್ತು ಜನ ಯಾರ ಕೈ ಹಿಡಿಯಬಹುದು ಎನ್ನುವ ಕುತೂಹಲ ಇದೆ. ತಾಂತ್ರಿಕವಾಗಿ ಅಂದ್ರೆ ಸಂಖ್ಯಾಬಲದ ಕಾರಣಕ್ಕೆ ಶಿವಸೇನೆ ಶಿಂದೆ ಬಣಕು ಮತ್ತು ಎನ್ಸಿಪಿ ಅಜಿತ್ ಪವಾರ್ ಕಡೆಗಿದ್ರು, ತಾತ್ವಿಕವಾಗಿ ಶಿವಸೇನೆಯ ಉತ್ತರಾಧಿಕಾರಿ ಉದ್ಧವ್ ಮತ್ತು ಎನ್ಸಿಪಿ ಶರದ್ ಪವಾರ್ ಅವರದ್ದೇ. ಈ ಅಂಶ ಚುನಾವಣೆಯಲ್ಲಿ ಪ್ರಾಮುಖ್ಯತೆ ಪಡೆಯಬಹುದು. ಅಧಿಕಾರ ಹಿಡಿಯೋಕೆ ಬಿಜೆಪಿ ಅನುಸರಿಸಿದ ಮಾರ್ಗ ಲೋಕಸಭೆ ಫಲಿತಾಂಶದಲ್ಲಿ ಅದಕ್ಕೆ ಉತ್ತರವಾಗಿ ಸಿಕ್ಕಿದೆ. ಅದೇ ವಿಧಾನಸಭೆ ಚುನಾವಣೆಯಲ್ಲೂ ಮುಂದುವರೆದ್ರೆ ಬಿಜೆಪಿಗೆ ಸಂಕಷ್ಟ ಗ್ಯಾರಂಟಿ. ಆದರೆ ಹರಿಯಾಣದಲ್ಲಿ ಆದಂತೆ ಸಂಘ ಅಖಾಡಕ್ಕಿಳಿದ್ರೆ ಫಲಿತಾಂಶ ಭಿನ್ನ ಆಗಬಹುದು. ಆರ್ಎಸ್ಎಸ್ನ ಕೇಂದ್ರ ಸ್ಥಾನವೂ ಇದಾಗಿರೋದ್ರಿಂದ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದು ಬಿಜೆಪಿಗೆ ಬಹಳ ಮುಖ್ಯ ಮತ್ತು ಈ ರಾಜ್ಯದ ಸೋಲು ಗೆಲುವು ಕೇಂದ್ರದ ಎನ್ಡಿಎ ಮೈತ್ರಿ ಮೇಲೂ ಪರಿಣಾಮ ಬೀರಲಿದೆ. ಮುಂಬರುವ ಬಿಹಾರ ಚುನಾವಣೆ ಮೇಲೂ ನೇರ ಪರಿಣಾಮ ಬೀರಲಿದೆ. ಸದ್ಯಕ್ಕೆ ಆಡಳಿತ ವಿರೋಧಿ ಅಲೆ ಇದ್ದು ಬಹಾಯುತಿ ಸರ್ಕಾರಕ್ಕೆ ಹಿನ್ನಡೆ ತರಬಹುದು ಅಂತ ಅನ್ನಿಸ್ತಾ ಇದ್ರು, ಚುನಾವಣೆ ಘೋಷಣೆಗೂ ಮುನ್ನ ಜಾರಿಗೆ ತಂದಿರೋ ಅನೇಕ ಕಾರ್ಯಕ್ರಮಗಳು ಅದರ ಕೈ ಹಿಡಿಬಹುದು. ಬಹುಮತದ ನಂತರವೂ ಮಹಾಯುತಿ ಆಗಲಿ ಅಥವಾ ಮಹಾವಿಕಾಸ ಅಘಾಡಿ ಪಕ್ಷಗಳು ಆಯಾ ಮೈತ್ರಿಯಲ್ಲಿಯೇ ಉಳಿಯತ್ತೆ ಅನ್ನುವ ಯಾವ ಖಾತ್ರಿನೂ ಇಲ್ಲ. ಗೆಲ್ಲುವ ಸಂಖ್ಯೆ ಮತ್ತು ಅಧಿಕಾರದ ಮೇಲೇನೆ ಎಲ್ಲವೂ ನಿರ್ಧರಿತ. ಸೀಟು ಹಂಚಿಕೆಯನ್ನ ಸರಿಯಾಗಿ ನಿಭಾಯಿಸಿ ಒಗ್ಗಟ್ಟಿನಿಂದ ಎಂವಿಎಸ್ ಚುನಾವಣೆಯನ್ನು ಎದುರಿಸಿದ್ರೆ ಲೋಕಸಭೆ ಚುನಾವಣೆ ಫಲಿತಾಂಶ ಮರುಕಳಿಸಿದ್ರೂ ಅಚ್ಚರಿ ಇಲ್ಲ.
ಇನ್ನು ಜಾರ್ಖಂಡ್ ನಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಇಂದ ಬಂಧನಕ್ಕೆ ಒಳಗಾಗಿ ನಂತರ ಬಿಡುಗಡೆಯಾಗಿ ಸಿಎಂ ಗಾದಿಗೆ ಏರಿರುವ ಹೇಮಂತ್ ಸೋರೆನ್ ನೇತೃತ್ವದ ಜೆಎಂಎಂ ಮತ್ತೆ ಅಧಿಕಾರ ಹಿಡಿಯುವ ನಿರೀಕ್ಷೆಯಲ್ಲಿದೆ ಕಾಂಗ್ರೆಸ್ ಮೈತ್ರಿನು ಅದಕ್ಕೆ ನೆರವಾಗಬಹುದು ಆದರೆ ಬುಡಕಟ್ಟು ನಾಯಕ ಚಂಪೈ ಸೋರೆನ್ ಮತ್ತು ಕೆಲವು ಪ್ರಾದೇಶಿಕ ಪಕ್ಷಗಳ ಬೆಂಬಲದೊಂದಿಗೆ ಪ್ರಬಲವಾಗಿರುವ ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಪ್ರಯತ್ನ ನಡೆಸಿದೆ ಚಂಪೈ ಸೋರೆನ್ ಸೇರ್ಪಡೆ ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬಿದೆ ಪ್ರಾದೇಶಿಕ ಪಕ್ಷಗಳನ್ನು ಗಂಭೀರವಾಗಿ ಪರಿಗಣಿಸಿರೋ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಚಂಪೈ ಅವರನ್ನೇ ಮುಖ್ಯಮಂತ್ರಿ ಮಾಡಲಿದೆ ಇದು ಬುಡಕಟ್ಟು ಸಮುದಾಯವನ್ನ ಸೆಳೆಯೋಕೆ ಸಹಾಯ ಮಾಡಲೂಬಹುದು ಇಲ್ಲಿ ಶೇಕಡಾ 27 ರಷ್ಟಿರುವ ಬುಡಕಟ್ಟು ಮತಗಳೇ ನಿರ್ಣಾಯಕ ಇಲ್ಲಿ ತನಕ ಜೆಎಂಎಂ ಮತಬುಟ್ಟಿಯಲ್ಲಿದ್ದ ಈ ಮತಗಳನ್ನ ಚಂಪೈ ಮೂಲಕ ಬಿಜೆಪಿ ತನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಸಾಧ್ಯ ಆದ್ರೆ ಗೆಲುವು ಕೂಡ ಸಾಧ್ಯ ಆದರೆ ಇಡಿ ದಾಳಿ ರಾಜೀನಾಮೆ ನೀಡುವಾಗ ಹೇಮಂತ್ ಕಣ್ಣೀರು ಇವೆಲ್ಲವೂ ಭಾವನಾತ್ಮಕವಾಗಿ ಮತದಾರರ ಮೇಲೆ ಪರಿಣಾಮ ಬೀರಿದ್ರೆ ಜನ ಮತ್ತೆ ಜೆಎಂಎಂ ಕೈ ಹಿಡಿಬಹುದು ಇದರ ಜೊತೆ ಕಾಂಗ್ರೆಸ್ ಜೊತೆ ಸರಿಯಾಗಿ ಸೀಟು ಹಂಚಿಕೆ ಆಗಿ ಒಗ್ಗಟ್ಟಾಗಿ ಹೋದ್ರೆ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಬಹುದು ಆರಂಭದಲ್ಲಿ ತನ್ನ ಹಿಡಿತದಲ್ಲೇ ಇದ್ದ ರಾಜ್ಯವನ್ನ ಬಿಜೆಪಿ ಮತ್ತೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಿದೆಯಾ ಅನ್ನೋದನ್ನ ಕಾದು ನೋಡಬೇಕು ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೇನೇ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ